ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಬಹುಶಃ ಜನಸಾಮಾನ್ಯನ ಭಾವನೆ ಇತ್ತ, ಅದನ್ನು ನಾನು ಬಹುಶಃ ಸರ್ಕಾರಕ್ಕೆ ಇವತ್ತು ಸಲಹೆ ಮನವಿ ಮತ್ತು ಎಚ್ಚರಿಕೆ ಮುಖಾಂತರ ಅವತ್ತು ನಾನು ಮಾಡಿದ್ದೆ. ಅದು ನಾನು ಜನಪ್ರತಿನಿಧಿಯಾಗಿ ನನ್ನ ಜವಾಬ್ದಾರಿ ಜನರ ಭಾವನೆ ತಿಳಿಸುವಂಥದ್ದು. ಉತ್ತರ ಭಾರತದಲ್ಲಿ ಆಗುವಂಥ ಪರಿಸ್ಥಿತಿ ಆಗುವುದು ಬೇಡ, ಅದನ್ನೇ ಬಹುಶಃ ಇವತ್ತು ಹಿಡ್ಕೊಂಡು ರಾಜಕೀಯವಾಗಿ ಅದನ್ನು ರಾಜಕೀಯ ಪ್ರೇರಿತವಾಗಿ ಅದನ್ನು ಉಪಯೋಗಿಸಿ ತಪ್ಪಾಗಿ ಅರ್ಥೈಸಿ ಉದ್ದೇಶಪೂರ್ವಕವಾಗಿ ಅದನ್ನೇ ಮತ್ತೆ ಮತ್ತೆ ಆ ಒಂದು ಅದರ ಒಂದು ಹೇಳಿಕೆಯನ್ನು ಕೊಟ್ಟು ಇವತ್ತು ಸಿ ಟಿ ರವಿಯವರು ನಾವು ಗೋದರ ಥರ ಮಾಡ್ತೇವೆ, ಸುರೇಶ್ ಅಂಗಡಿ ನಾವು ತೆಗೆದು ಶೂಟ್ ಮಾಡ್ತೇವೆ, ಇವತ್ತು ನಮ್ಮ ಇನ್ನೊಬ್ಬರು ಬಂದು ನಮಗೆ ಇನ್ನೊಂದು ಈ ರೀತಿಯ ಒಂದು ಪ್ರೇರೇಪಿಸುವಂಥ ಹೇಳಿಕೆ ಕೂಡ ಇವತ್ತು ಕೊಟ್ಟಿದ್ದಾರೆ. ಅದು ಅವರ ಮೇಲೆ ಯಾವುದೇ ಕ್ರಮ ಇಲ್ಲ, ಬಹುಶಃ ಇದು ರಾಜಕೀಯ ದುರುದ್ದೇಶದಿಂದ ಮತ್ತು ನನ್ನ ಒಂದು ಇಮೇಜ್ ಒಂದು ಜನತೆ ಮತ್ತು ವ್ಯಕ್ತಿತ್ವಕ್ಕೆ ಒಂದು ಕಪ್ಪು ಚುಕ್ಕೆ ಬರಬೇಕೆಂಬ ಉದ್ದೇಶದಿಂದ ಇವತ್ತು ನನ್ನಲ್ಲಿ ಯಾವುದೇ ಒಂದು ಆಧಾರವಿಲ್ಲದೆ ಅದು ಕೂಡ ರಾಜ ದೇಶದ್ರೋಹದಂಥ ಕೇಸಲ್ಲಿ ಇವತ್ತು ಹಾಕಿರೋದು ಬಿ ಜೆ ಪಿಯ ಆಡಳಿತದ ಇವತ್ತೊಂದು ಕೈಗನ್ನಡಿ. ಇವತ್ತು ಭಾಷೆ ನನಗೊಬ್ಬರು ಎಷ್ಟೋ ಇವತ್ತು ನಿರಪರಾಧಿಗೆ ಅವರು ಕೇಸ್ ಹಾಕಿ ಎಕ್ಸ್ಪರ್ಟ್ ಇರುವವರು ಇವರು ಎಲ್ಲ ನಿರಪರಾಧಿಗೆ ಹಿಂದೆ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಇದೇ ಚರ್ಚೆ ಮುಂದೆ ಮಾಡ್ದ ನಾವಂತ ಇನ್ನೂ ಕೂಡ ನಮ್ಮ ಕಣ್ಣ ಮುಂದೆ ಯಾರು ಕೂಡ ಮಾಡ್ತಿವತ್ತು ಹೋಗಲಿಲ್ಲ. ಸೊ ಇದು ಬಹುಶಃ ಅವರಿಗೆ ಅಭ್ಯಾಸ ಆಗಿ ಬಿಟ್ಟಿದೆ. ಅದರ ಬಗ್ಗೆ ನನ್ನ ಬಗ್ಗೆ ನಾನು ಇವತ್ತು ತಲೆ ಕೆಡಿಸಿಕೊಂಡಿಲ್ಲ. ಅದು ಸಮಾಜ ಏಕತೆ ಸೋದರತೆಗೆ ಈ ದೇಶದ ಕಾನೂನು ಸಭೆ ಇಡೀ ದೇಶದಲ್ಲಿ ಇವತ್ತು ಒಂದು ಕಡೆಯಲ್ಲಿ ದೇಶದಲ್ಲೇ ಇವತ್ತು ಆಗ್ತಾ ಇದೆ. ಇವತ್ತು ಆಂಧ್ರದಲ್ಲಿ ಅವರದೇ ಸಮ್ಮಿಶ್ರ ಸರ್ಕಾರ ಅವ್ರ ಅನುಷ್ಠಾನ ಕೊಡೋದಿಲ್ಲ ಅಂತ ಯಾಕೆ ಬಿಟ್ಟು ಹೊರಗೆ ಬರೋದಿಲ್ಲ? ಆಸಾಮದಲ್ಲಿ ಅವರದೇ ಸರ್ಕಾರದ ಅಂಗಭಕ್ಷದ ಅದಕ್ಕೆ ಅನುಷ್ಠಾನ ಮಾಡೋದು ಯಾಕೆ ಅವ್ರು ಬಿಟ್ಟು ಬರೋದಿಲ್ಲ? ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರದೇ ದೂರದ್ದು ಅವರು ಹಾಕೋದಿಲ್ಲ, ಅದನ್ನು ಒಪ್ಪೋದಿಲ್ಲ ಅಂತೇಳಿ ಮತ್ತೆ ಯಾಕೆ ಬಿಟ್ಟು ಬರೋದಿಲ್ಲ? ಇವತ್ತು ತ್ರಿಪುರದಲ್ಲಿ ಅವರೇ ಪಾರ್ಟಿಯವರ ಅಂಗಪಕ್ಷ ಹೇಳ್ತಾರೆ ನಾವು ಅದನ್ನು ಜಾರಿಗೊಳಿಸಿಲ್ಲ, ಮತ್ತೆ ಅವ್ರದ್ದು ಬಿಟ್ಟು ಬರೋದಿಲ್ಲ? ಬಿಹಾರ ನಮ್ಮ ಒರಿಸ್ಸಾದಲ್ಲಿ ಪಟ್ನಾಯಕ್ ಹೇಳ್ತಾರೆ ನಾನು ತನ್ನ ಅನುಷ್ಠಾನ ಗೊಳಿಸಿಲ್ಲ ಅಂತೇಳಿ ಅವ್ರದ್ದೇ ಅಂಗಪಕ್ಷ, ಮತ್ತೆ ಅದನ್ನು ಬಿಟ್ಟು ಬರೋದಿಲ್ಲ? ಆದ ಕಾರಣ ಇವರು ರಾಜಕೀಯಕ್ಕೋಸ್ಕರ ಇವತ್ತು ಈ ರೀತಿ ಒಂದು ವಾರ್ತೆಯಲ್ಲಿ ದೇಶದಲ್ಲಿ ಸೃಷ್ಟಿಸಿದ್ದಾರೆ. ಇವತ್ತು ಬಹಳಷ್ಟು ಸ್ಪಷ್ಟ, ಇವತ್ತು ಈ ವಿಚಾರ ಸಂಬಂಧಪಟ್ಟ ಹಾಗೆ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಬಾಂಗ್ಲಾದೇಶದವರಿಗೆ ಯಾರು ಕೂಡ ಪೌರ ಕೊಡಬೇಕಂತ ಯಾರು ಕೂಡ ಹೇಳೋದಿಲ್ಲ. ಅವರನ್ನು ಪತ್ತೆ ಹಚ್ಚಿ ಅವ್ರನ್ನ ತೆಗೆದು ಬಿಸಾಡಿ ಅವ್ರ ಗಲ್ಲು ಶಿಕ್ಷೆ ಕೊಡಿ, ಯಾರು ಕೂಡ ಮಾತಾಡಲಿಕ್ಕೆ ಹೋಗೋದಿಲ್ಲ. ಇಡೀ ಜನರಲ್ಲಾಗಿ ಸೇರಿಸುವಂಥ ವಿಚಾರ ಆಗೋದು. ಈಗ ನನ್ನ ಮನೆಗೆ ಒಂದು ಕಲ್ಲ ಬಂದರೆ ಪೊಲೀಸರೊಂದು ಕಲ್ಲನ್ನು ಹಿಡಬೇಕು ಹೊರತು ನಿನ್ನ ಆರ್ ಟಿ ಸಿ ಸೋದಿಸು ನಿನ್ನ ಮನೆ ಇದ್ದಾವ್ದು ಆಧಾರ್ಗ ನನ್ನ ಹತ್ರ ಹೇಳಿದೆ ಏನು ಪರಿಸ್ಥಿತಿ ಆಗುವುದು. ಈ ಪರಿಸ್ಥಿತಿ ಆಗುವಂಥದ್ದು ಇದೆ. ಈಗ ಕಾನೂನು ತರುವಾಗ ಇಷ್ಟು ಸಮಸ್ಯೆ, ಇನ್ನು ಅನುಷ್ಠಾನ ತರುವಾಗ ಬೇಕಾದಷ್ಟು ಸಮಸ್ಯೆ. ನನ್ನ ಸರ್ಟಿಫಿಕೇಟ್ ಕೇಳಿದರೆ ನನಗೆ ಕೊಡ್ಬೋದು, ನನ್ನ ತಂದೆಯ ಸರ್ಟಿಫಿಕೇಟ್ ಕೇಳಿದರೆ ನನಗೂ ಕೊಡ್ಬೋದು, ಅವ್ರು ಕಲ್ತಿದ್ದಾರೆ. ನಿನ್ನ ಅಜ್ಜನ ಸರ್ಟಿಫಿಕೇಟ್ ತಗೊಂಡು ಬಂತ ಅಂತ ಹೇಳಿದರೆ ನಾನು ಅಜ್ಜನ ಗೋರಿನ ಹೋಗಿ ತೋರಿಸ್ಬೇಕಷ್ಟೇ, ನನ್ನ ಸರ್ಟಿಫಿಕೇಟ್ ಎಲ್ಲಿಂದ ತರೋದು? ಅದು ನಮ್ಮ ಪೇಟೆ ಗ್ರಾಮೀಣ ಮಟ್ಟದಲ್ಲಿ ಎಷ್ಟೋ ಕಡೆ ಅವರೇ ಕಲಿಯಿಲ್ಲ, ಅವರ ತಂದೆ ತಾಯಿಂದ ಕಲಿಯಿಲ್ಲ, ಅವರು ಎಲ್ಲಿಂದ ಸರ್ಟಿಫಿಕೇಟ್ ತರಲಿಕ್ಕೆ ಸಾಧ್ಯ ಇಲ್ಲ. ಅವರ ಪರಿಸ್ಥಿತಿ ಏನಂತೇಳಿ ಸರ್ಕಾರ ಇವತ್ತೊಂದು ಸ್ಪಷ್ಟತೆ ಇವತ್ತು ಕೊಡಬೇಕಲ್ಲ. ಮೂಲ ನಿವಾಸಿಗಳಿಗೆ ತೊಂದರೆ ಆಗದ ರೀತಿ ಯಾವ ಕ್ರಮ ಕೈಗೊಂಡಿದ್ದಾರೆ? ಅನುಷ್ಠಾನ ಮಾಡುವಾಗ ಸಂದರ್ಭ ಆಗಬಾರ್ದು. ಇವತ್ತು ಆಸಾಮ್ನಲ್ಲಿ ಬಿ ಜೆ ಪಿ ಮುಖಂಡರಿಗೆ ಇಲ್ಲ, ಕಾರ್ಗಿಲ್ ಯುದ್ಧದಲ್ಲಿ ಹೋರಾಟ ಮಾಡಿದ ಸೈನಿಕನಿಗೆ ಸರ್ಟಿಫಿಕೇಟ್ ಇಲ್ಲ. ನಾಳೆ ಈ ಎಲ್ಲ ಕಡೆಗಳಲ್ಲಿ ಪರಿಸ್ಥಿತಿ ನೋಡಿ, ಅದು ಒಂದು ಬರೀ ಒಂದು ಸಮುದಾಯಕ್ಕೆ ಸೇರಿದಂತೆ ಎಲ್ಲ ವರ್ಗ ಬಡವರಿಗೆ ಸೇರ್ತದೆ. ಅಲೆಮಾರಿ ಜನಾಂಗ, ಮನೆಯಿಂದ ಊರಿಂದ ಊರಿಗೆ ಹೋಗುವಂಥ ಒಂದು ಇವರು, ಇವತ್ತು ಬಸವ ಅಂತ ಮುಂಚೆನೆಲ್ಲ ಮನೆ ಕರ್ಕೊಂಡ್ಬರ್ತಿದ್ರು, ಒಂದು ಊರಿಂದ ಊರು, ಅವ್ರಿಗೇನು ಸರ್ಟಿಫಿಕೇಟ್ ಆಧಾರ ಏನೂ ಇಲ್ಲ, ಅವರು ರಸ್ತೆಯಲ್ಲಿ ಘೋಷಿತ ಮಾಡುವಂಥದ್ದು. ಇಂಥವ್ರಿಗೇನು ಆ ಸರ್ಟಿಫಿಕೇಟ್ ತಂದು ಈ ಕಡೆ ಯಾವ ಸರ್ಟಿಫಿಕೇಟ್ ತಂದು ಕಾನೂನು ಇನ್ನೂ ಕೂಡ ಮಾಡಲಿಲ್ಲ. ಅದರ ಮುಂಚೆ ಅವ್ರ ಗೊಂದ ಫಿಯರ್ ಸೈಕೋಸಿಸ್ ಬಂದ ಕಾರಣ ಈ ರೀತಿಯಲ್ಲಿ ಆಗುವಂಥದ್ದನ್ನು ಸಮಾಧಾನದಿಂದ ಇವತ್ತು ತಗೊಂಡು ಹೋಗುವಂಥ ವಿಚಾರ ಇವತ್ತು ಸರ್ಕಾರ ಮಾಡಬೇಕಂತ ಹೇಳಿದ್ದೇನೆ. ಮತ್ತು ನನ್ನ ಮೇಲೆ ಬಿ ಜೆ ಪಿಯವರು ರಾಜಕೀಯವಾಗಿ ಮತ್ತು ನನ್ನ ನಾಯಕತ್ವವನ್ನು ದಮನಿಸೋನು ಈಗ ಪ್ರಾರಂಭ ಮಾಡಿದಲ್ಲ, ನಾನು ಕಾಲೇಜಿಂದಲೇ ನಾನು ಸ್ಟಾರ್ಟ್ ಆದಾಗ ಪ್ರಾರಂಭ ಮಾಡಿದರು. ನಾನು ಶಾಸಕನಲ್ಲ ಸಂದರ್ಭದಲ್ಲಿ ನಿಮ್ಗೆ ಗೊತ್ತಿದೆ, ಎರಡು ಮೂರು ಸಲ ನನ್ನ ಮೇಲೆ ಇಲ್ಲಿ ಕಾದ ಗಲಭೆ ಗೂಬೆ ಕೂರಿಸಿದ್ರು. ತದನ ಇನ್ನೊಂದು ಗಲಭೆ ಆದಾಗ ವಿಧಾನ ಪರಿಷತ್ ಸಭೆಯಲ್ಲಿ ಹೋಮ್ ಮಿನಿಸ್ಟರ್ ನಾನೇ ಮಾಡಿದಂತ ಹೇಳಿದರು. ಇದೆಲ್ಲ ಅವರು ನಿರಂತರ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ನಾನು ಬಹುಶಃ ನನಗೆ ನನ್ನ ಕ್ಷೇತ್ರದ ಮೇಲೆ ನನಗೆ ಅವರ ಮೇಲೆ ವಿಶ್ವಾಸ ಇದೆ, ನನ್ನ ಮೇಲೆ ಅವರಿಗೆ ವಿಶ್ವಾಸ ಇರುವಂಥ ಕೆಲಸ ಇವತ್ತು ಆಗಿದೆ. ಬಿ ಜೆ ಪಿಯ ನಾಯಕರು ನನ್ನ ಜೈಲಿಗಟ್ಟಿಗೆ ಜೈಲಿಗೆ ಹಾಕಿಲಿಕ್ಕೆ ಬಹಳಷ್ಟು ತನ್ನ ಪ್ರಯತ್ನಿಸಿ ಕೂಡ ನಮ್ಮ ಕ್ಷೇತ್ರ ಜನರು ನನ್ನನ್ನು ವಿಧಾನಸಭೆಯಲ್ಲಿ ಮತ್ತು ಕ್ಯಾಬಿನೆಟಲ್ಲಿ ಕೂತ್ಕೊಂಡು ವ್ಯವಸ್ಥೆ ಮಾಡಿದ್ದಾರೆ. ಅದು ಇವತ್ತು ಅಲ್ಲ, ಇವತ್ತು ಸಾಮಾಜಿಕವಾದ ಚಿಂತನೆ ಮುಗಿ ಹೋಗಬೇಕು. ಇವತ್ತು ಅವರು ಎಂ ಪಿ ತೇಜಸ್ವಿ ಸೂರ್ಯ ಅವರು ಏನು ಹೇಳ್ತಾರೆ, ಪಂಚರ ಹಾಕುವವರಿಗೆ ಯೋಗ್ಯತೆ ಇಲ್ಲ, ಎದೆ ಸೀಲಿದ ಎರಡು ಅಕ್ಷರ ಬರುವುದಿಲ್ಲ. ಬಿ ಆರ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಅದು ಎದೆಯಲ್ಲಿ ಸೀಲಿದ ಎರಡು ಅಕ್ಷರ ಬರೋದಿದ್ದವರಿಗೆ ಮತ್ತು ಪಂಚರ್ ಹಾಕಲಿಕ್ಕೆ ಒಂದು ಕೆಲಸ ಮಾಡಿದ ಕೂಲಿ ವರ್ಗ ಮತ್ತು ನಡು
ಈ ಸಣ್ಣ ಸಣ್ಣ ಪುಟ್ಟ ಕೆಲಸ ಮಾಡ್ತಾರೆ, ರಸ್ತೆ ಬದಿಯಲ್ಲಿ ಕೆಲಸ ಮಾಡ್ತಾರಲ್ಲ, ಅವರ ಸ್ವಾಭಿಮಾನ ಬದುಕಿಗೆ ಬೇಕಾದಂಥ ಸಂವಿಧಾನ ಅಲ್ಲದೆ ತೇಜಸ್ವಿ ಸೂರ್ಯಂತ ಅವರ ತಲ್ವಾರ ಹಿಡಿದುಕೊಂಡು ರಾಜಕೀಯ ಮಾಡುವವರಿಗೆ ಅಲ್ಲ ಅಂತ ಇವತ್ತು ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಇವತ್ತು ಈ ಒಬ್ಬ ಸಂಸದರು ಇವತ್ತು ಯಾವ ರೀತಿ ಮಾತಾಡ್ತಾರೆ ಇವತ್ತು ಆಲೋಚನೆ ಇವತ್ತು ಮಾತಾಡಬೇಕಾಗ್ತದೆ. ಅದಲ್ಲದೆ ಇವರು ಕೇಂದ್ರ ಸಚಿವರು ಸುರೇಶ್ ಅಂಗಡಿ ಹೇಳ್ತಾರೆ, ಬಂದು ಗಿಟ್ಟೊಂದು ಪೂಜೆ ಮಾಡಲಿಕ್ಕೆಲ್ಲ ಹೊಡಿದ ಅದರ ಅರ್ಥ ಏನು? ಸಿಕ್ಕಿದ ಹೊಡೀರಿ ಅಂತ ನಾ ಹೇಳುವಂಥ ಅರ್ಥವ ಆ ಇದರಲ್ಲಿ. ಆದ ಕಾರಣ ಇದೆಲ್ಲ ಕೂಡ ನಾವು ಇವತ್ತು ಈ ರೀತಿಯ ಸರ್ಕಾರ ನಡೆಸುವವರ ಈ ಮಾತುಗಳು ಇವತ್ತು ಜನರಿಗೆ ಮಧ್ಯೆ ಇವತ್ತು ಸಂಪೂರ್ಣ ಗೊಂದಲ ತರ ಒಂದು ವಿಚಾರ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ಜನಸಾಮಾನ್ಯರಿಗೆ ಆತ್ಮವಿಶ್ವಾಸ ಕೊಡುವಂಥ ಕೆಲಸ ಅದು ಸರ್ಕಾರದ ಕೆಲಸ. ಜನರ ಭಾವನೆಗಳು ಏನಿದೆ ಅದನ್ನು ಸರ್ಕಾರ ಮುಟ್ಟಿಸುವಂಥ ಕೆಲಸ ಅದು ನಮ್ಮ ಕೆಲಸ. ಇವತ್ತು ಪ್ರತಿ ಸಂವಿಧಾನಬದ್ಧವಾಗಿ ಪ್ರೊಟೆಸ್ಟ್ ಮಾಡಲಿಕ್ಕೆ ಯಾಕೆ 144 ಸೆಕ್ಷನ್ ಆಗ್ತಾರೆ? ಎಲ್ಲಿ ಗಲಾಟೆ ಆಯ್ತಾ? ಎಲ್ಲಿ ಅದು ಪ್ರೊಟೆಸ್ಟ್ ಮಾಡಿ ಗಲಾಟೆ ಮುಂದೆ ಎಲ್ಲಿ ಮಾಡಬೇಡ ಅಂತ ಅವರಿಗೆ ಸೆಕ್ಷನ್ ಆಗ್ಬೋದು. ಇವತ್ತು ಪರ್ಮಿಷನ್ ಕೊಡ್ತಾರೆ, ರಾತ್ರಿ ಹೊತ್ತು ಸೆಕ್ಷನ್ ಹಾಕಿ ಯಾಕೆ ಸೆಕ್ಷನ್ ಹಾಕ್ಲಿ? 144 ಸೆಕ್ಷನ್ ಹಾಕ್ಲಿಕ್ಕೆ ಕಾರಣವನ್ನೋದು ಇವರು ಹೇಳಬೇಕಲ್ಲ. ಎಲ್ಲಿ ಅದು ಸಣ್ಣ ಪುಟ್ಟ ಗಲಾಟೆ ಅದೇ 144 ಆಗ್ತಾರೆ. ಎಲ್ಲಿ ಏನು ಕೂಡ ಆಗಲಿಲ್ಲ, ಅಲ್ಲೆಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ ಹೋಗ್ತಾರೆ. ಅದು ಸಂವಿಧಾನದಲ್ಲಿ ಇರುವಂಥದ್ದು, ಪ್ರೊಟೆಸ್ಟ್ ಕೂಡ ಮಾಡಬಾರ್ದಂತ ಹೇಳಿ ದಮನಿಸುವಂಥ ಕೆಲಸ ಇದು ಬಹುಶಃ ಆಡಳಿತ ನಡೆಸುವಂತಹಕ್ಕೆ ಸೂಕ್ತವಾದ ಒಂದು ವಿಚಾರ ಇವತ್ತು ಅಲ್ಲ ಅಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಜನಸಾಮ ಎಲ್ಲರೂ ಕೂಡ ಶಾಂತಿಯಿಂದ ಇರಬೇಕಂತೇಳಿ ನಮ್ಮ ಇವತ್ತು ಭಾವನೆ ಪ್ರೇರೇಪಿಸಲಿಕ್ಕೆ ಬಹುಶಃ ಇವತ್ತು ಈ ರೀತಿಯ ವಿಚಾರ ಸಂಬಂಧಪಟ್ಟಿದೆ. ಆಡಳಿತ ಬಗ್ಗೆ ಯಾವುದೇ ಹೇಳಿಕೆ ಇದ್ದರೂ ಕೂಡ ಬಹುಶಃ ಅದನ್ನು ಯಾರು ಕೂಡ ಗಮನ ತೆಗೊಳ್ಳದೆ ಅದನ್ನು ಬಹುಶಃ ಬಿಟ್ಟು ನಮ್ಮ ಕ್ಷೇತ್ರ ಅತ್ಯಂತ ಶಾಂತಿಯುತ ಅಂತ ಅತ್ಯಂತ ಅಭಿವೃದ್ಧಿಯ ಅತ್ಯಂತ ಏಕತೆ ಅತ್ಯಂತ ಸೋದರತೆ ಕ್ಷೇತ್ರವಾಗಿ ಅದು ಪರಿಗಣಿಸಿ ಅದು ರಾಜ್ಯದ ಒಂದು ಮಾದರಿಯಾಗಲಿ ಅಂತ ನಾನು ನನ್ನ ಎಲ್ಲ ನನ್ನ ಕ್ಷೇತ್ರ ಜನಸಾಮಾನ್ಯರಿಗೆ ನನ್ನ ವಿಶೇಷವಾದ ಸೋದರತನ ಇವತ್ತು ಬೇಡಿಕೊಳ್ಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಮತ್ತು ಮಂಗಳೂರಾದ ಘಟನೆ ನಾವೆಲ್ಲ ಇವತ್ತು ತೀವ್ರವಾಗಿ ಇವತ್ತು ಖಂಡಿಸಿ ನೋಡಿ, ಮನುಷ್ಯತ್ವಕ್ಕೆ ಮತ್ತು ಜೀವನದ ಮೌಲ್ಯಕ್ಕೆ ಪ್ರಾಣಿಗಳಷ್ಟು ಕೂಡ ಬೆಲೆ ಕೊಡಲಿಲ್ಲ ಅಂತ ಬಹಳ ಸ್ಪಷ್ಟ. ಎಷ್ಟು ಗುಂಡಾರಿದ್ರು ಕೂಡ ಒಬ್ಬರು ಕೂಡ ಸಾಯಿಲ್ಲ ಅಂತ ಒಬ್ಬರು ಕೇಳ್ತಾರೆ. ಇನ್ನೊಂದು ನೋಡ್ತೇನೆ, ಇನ್ಸ್ಪೆಕ್ಟರ್ ಇವರು ಹೇಳ್ತಾ ಅವನ ಪಾಪ ಪೊಲೀಸ್ ಮೇಲೆ ಗುಂಡು ಗಾಲಿಯಲ್ಲಿ ಗುಂಡಿಡ್ತಾರೆ, ಕೆಳಗಿಡು ಕೆಳಗಿಡು ಅಂತ ಅವ್ನು ಕೇಳುವುದಿಲ್ಲ. ಅದನ್ನು ಕಿತ್ತುಕೊಂಡೊಬ್ಬ ಹಂಟಿಂಗ್ ನಿಂತಿರೋದು ಹೇಗೆ, ನಾವು ಶಿಕಾರಿಗೆ ಹೋದಾಗ ಪ್ರಾಣಿಗೆ ಹೊಡಿಲಿಕ್ಕೆ ನಾವು ಹಂಟಿಂಗ್ ನಿಂತೇವೆ, ಆ ಏಮಲ್ಲಿ ಕೂತ್ಕೊಂಡು ಅವರು ಬಹುಶಃ ಇವತ್ತು ಶೂಟ್ ಮಾಡ್ತಾರೆ. ಏನಂದರೆ ಜನರ ಮೌಲ್ಯಗಳ ಜೀವನಕ್ಕೆ ಒಂದೇ ಒಂದು ಬೆಲೆ ಇಲ್ಲದ ರೀತಿಯಲ್ಲಿ ಈ ರಾಜ್ಯದ ಜನತೆಯನ್ನೇ ಒಂದು ವೈರಿಗಳ ರೀತಿ ನೋಡುವಂಥ ಒಂದು ಆಡಂತ ಪರಿಸ್ಥಿತಿ ಬಂದು ಖಂಡಿಸಿ ಅದಕ್ಕಾಗಿ ನ್ಯಾಯಾಂಗ ತನಿಖೆಯನ್ನೇ ನಾವು ಇವತ್ತು ಕೇಳುವಂಥದ್ದು. CID ತನಿಖೆ ನಾವು ಖಂಡಿತವಾಗಿ ನಾವು ಒಬ್ಬರಿಗೆ ಹೋಗುವುದಿಲ್ಲ. CID ತನಿಖೆ ಇವತ್ತು ನಾವು ದೊಡ್ಡ ಮಟ್ಟದ ಹೋರಾಟ ಖಂಡಿತವಾಗಿ ನಾವು ಮಾಡೇ ಮಾಡ್ತೇವೆ. ಯಾಕೆ ಇಲ್ಲಿ ಏನು ಜನರ ಮಧ್ಯೆ ಎಲ್ಲಿಯೂ ಕೂಡ ಗಲಾಟೆ ಆಗಲಿಲ್ಲ, ಯಾವ್ಯಾವ ಧರ್ಮದ ಮಧ್ಯೆ ಗಲಾಟೆ ಆಗಲಿಲ್ಲ. ಇಲ್ಲಿ ಪ್ರತಿಭಟನಾಕಾರರು ಮತ್ತು ಪೊಲೀಸರ ವಿರುದ್ಧದಂಥ ಸಮಸ್ಯೆ ಒಂದೇ ಒಂದು ಯಾರಿಗೂ ಕೂಡ ಬೇರೆಯವರಿಗೆ ಏಟಾಗಲಿಲ್ಲ, ಒಂದೇ ಒಂದು ಗ್ಲಾಸ್ ಆ ಕಡೆಗಿನ ಗುರಿಯಾಗಲಿಲ್ಲ. ಪ್ರತಿಭಟನಾಕಾರರು ಮತ್ತು ಪೊಲೀಸರ ಮಧ್ಯೆ ಆದಂಥ ಸಂಘರ್ಷ, ಸೊ ಅದನ್ನು ನೀವು ಮತ್ತೆ ಪೊಲೀಸರಿಂದಲೇ ತನಿಖೆ ಮಾಡಿದರೆ ಆಗಲ್ಲ. CID ಅಂದರೆ ಯಾರು? ಇಲ್ಲಿರೋ ಪೊಲೀಸೇ ವರ್ಷಕ್ಕೊಮ್ಮೆ ಅಲ್ಲಿಗೆ ಹೋಗ್ತಾರೆ, ಅಲ್ಲಿದ್ದವರೇ ಇಲ್ಲಿಗೆ ಬರ್ತಾರೆ. ಸೊ ಪೊಲೀಸರ ಸಮಸ್ಯೆಯನ್ನು ಪೊಲೀಸಿನ ತನಿಖೆ ನ್ಯಾಯ ಸಿಕ್ಕಂತ ವಿಶ್ವಾಸ ಇವತ್ತು ಇಲ್ಲ. ಅದಕ್ಕಾಗಿ ಹೈಕೋರ್ಟ್ನ ಸಿಟ್ಟಿಂಗ್ ಜಡ್ಜ್ ಮುಖಾಂತರ ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕಂದ್ರೆ ನಾವು ಬಲವಾಗಿ ಇವತ್ತು ನಾವು ಅದನ್ನು ಒತ್ತಾಯ ಮಾಡ್ತೇವೆ ಮತ್ತು ಸೂಕ್ತದ ಪರಿಹಾರ ಕೊಡಬೇಕು.